ನಮಸ್ಕಾರ ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಎಸ್, ಇಲ್ಲೊಂದು ಕಡೆಗೆ ವನ್ಯ ಪ್ರಾಣಿಗಳ ಸಂರಕ್ಷಣಾ ಹೆಸರಿನಲ್ಲಿ ಅರಣ್ಯ ನಾಶ ಆಗ್ತಾ ಇದೆ ಅಂತ ಇಲ್ಲಿ ಪರಿಸರವಾದಿಗಳು ಆರೋಪ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ರಕ್ಷಣೆ ಹೆಸರಿನಲ್ಲಿ ಅರಣ್ಯ ನಾಶ ಆಗ್ತಾ ಇದೆಯೇ ಅನ್ನೋದು ಇಲ್ಲಿ ಸಾಮಾನ್ಯವಾದ ಪ್ರಶ್ನೆ ಕಾಡ್ತಾ ಇದೆ. ಇನ್ನೊಂದೆಡೆ ಕಾರ್ಪೊರೇಟರ್ಗಳ ರೆಸಾರ್ಟ್ ನಿರ್ಮಾಣ ಆಗಿದೆ. ಮಾನವ ಮೋಜು ಮಸ್ತಿ ತಾಣವಾಗ್ತಿದೆಯೇ ವನ್ಯ ಜೀವಿ ವಲಯ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಗುಂಡ್ಲುಪೇಟೆ ಬಂಡೀಪುರ ಅರಣ್ಯ ವಲಯದಲ್ಲಿ ರೆಸಾರ್ಟ್ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ಒಂದು ಅರ್ಧ ಹಂತಕ್ಕೆ ಬಂದಿದೆ. ಇನ್ನು ಹೆಚ್ಚುವರಿ ರೆಸಾರ್ಟ್ಗಳಿಂದ ವನ್ಯಜೀವಿಗಳ ಪ್ರಾಣಕ್ಕೆ ಕುತ್ತಾಗುತ್ತಾ ಈ ರೆಸಾರ್ಟ್ ದೊಡ್ಡ ದೊಡ್ಡ ಕುಳಗಳ ಅಡ್ಡವಾಗ್ತಾ ಇದೆಯೇ ಬಂಡೀಪುರ ಅನ್ನೋದು ಇಲ್ಲಿ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳಿ ಬರ್ತಾ ಇದ್ದಾವೆ. ಪ್ರತಿಷ್ಠಿತ ವನ್ಯಜೀವಿ ತಾಣವೀಗ ಬಿಸಿನೆಸ್ದಾರರ ಸ್ವತ್ತಾಗಿ ಬದಲಾಗ್ತಾ ಇದೆಯಾ? ಹಾಗಾದ್ರೆ ಕೆಲವು ಪ್ರಶ್ನೆಗಳು ಇಲ್ಲಿ ಮೂಡಿ ಬರ್ತಾ ಇದ್ದಾವೆ. ವನ್ಯ ಪ್ರಾಣಿಗಳ ಸಂರಕ್ಷಣಾ ಹೆಸರಿನಲ್ಲಿ ಅರಣ್ಯ ನಾಶ ಮಾಡ್ತಾ ಇದ್ದಾರಾ? ಇಲ್ಲಂತಂದ್ರೆ ಪ್ರಾಣಿಗಳ ರಕ್ಷಣೆಗೆ ಈ ರೆಸಾರ್ಟ್ ಮಾಡ್ತಾ ಇದ್ದಾರಾ? ಇಲ್ಲಿ ಬಿಸಿನೆಸ್ದಾರರ ಸ್ವತ್ತಾಗಿ ಬದಲಾಗ್ತಾ ಇದೆಯಾ? ಇದೆಲ್ಲವೂ ಪ್ರಶ್ನೆಗಳು ಇಲ್ಲಿ ಸಹಜವಾಗಿ ಇಲ್ಲಿ ಮೂಡಿ ಬರ್ತಾ ಇದಾವೆ. ಪರಿಸರವಾದಿಯಿಂದಲೇ ಬಂಡೀಪುರದಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಆಗಿದೆ ಅನ್ನೋದು ಕೂಡ ಇಲ್ಲಿ ಆರೋಪ ಕೇಳಿ ಬಂದಿದೆ. ಕುಂದುಕೆರೆ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಅನಧಿಕೃತ ರೆಸಾರ್ಟ್ ಮಾಡಿದ್ದಾರೆ. ಇದು ಅರಣ್ಯ ವಲಯದಲ್ಲಿ ಅರಣ್ಯ ಅಧಿಕಾರಿಗಳು ಇದಕ್ಕೆ ಹೇಗೆ ಅನುಮತಿ ಕೊಟ್ಟರು? ಯಾಕಂದ್ರೆ ಇಲ್ಲಿ ಭೂ ಪರಿವರ್ತನೆ ಆಗದೆ ಇರೋ ಜಮೀನಿನಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಆನೆ ಕಾರಿಡಾರ್ ಸ್ಥಳದಲ್ಲಿಯೇ ತಲೆಯೆತ್ತುತ್ತಿವೆ ರೆಸಾರ್ಟ್ ನಿರ್ಮಾಣಗಳು, ರೆಸಾರ್ಟ್ ಕಟ್ಟಡಗಳು ನೋಡಿ. ಇಲ್ಲಿ ಆನೆಗಳು ಓಡಾಡುವಂತಹ ಮಾರ್ಗದಲ್ಲಿಯೇ ರೆಸಾರ್ಟ್ಗಳು ನಿರ್ಮಾಣ ಮಾಡಿದ್ದಾರೆ. ಅರಣ್ಯ ಅಧಿಕಾರಿಗಳು ಇದಕ್ಕೆ ಹೇಗೆ ಸುಮ್ಮನಾದ್ರು? ಇದಕ್ಕೆ ಹೇಗೆ ಅನುಮತಿ ಕೊಟ್ಟರು? ಲೈಸೆನ್ಸ್ ಬೇಕು. ಒಂದು ಈಗ ರೆಸಾರ್ಟ್ ಕಟ್ಟಬೇಕು ಅಂತಂದರೆ ಆ ಜಾಗದ್ದು ಒಂದು ಲೈಸೆನ್ಸ್ ಬೇಕಾಗುತ್ತೆ. ಆದರೆ ಇದು ಅರಣ್ಯ ಅಧಿಕಾರಿಗಳು ಇದಕ್ಕೆ ಹೇಗೆ ಪರ್ಮಿಷನ್ ಕೊಟ್ಟರು? ಇಲ್ಲಿ ಲೈಸೆನ್ಸ್ ಇಲ್ಲ. ಹಾಗೆ ಇದು ಆನೆಗಳು ಓಡಾಡುವಂತಹ ಜಾಗ. ಇದು ಬಾಚಾಳಿ ಸರ್ವೆ ನಂಬರ್ 279 ಕಟ್ಟಡ ನಿರ್ಮಾಣವಾಗಿದೆ. ಇಲ್ಲಿ ಪ್ರತಿನಿತ್ಯ ನೂರಾರು ಆನೆಗಳು ಸಂಚರಿಸುವ ಮಾರ್ಗದಲ್ಲಿಯೇ ಇವರು ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡಿದ್ದಾರೆ ಅಂತ ಅಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ವನ್ಯಜೀವಿ ಮತ್ತು ಮಾನವ ನಡುವಿನ ಸಂಘರ್ಷಕ್ಕೆ ಅರಣ್ಯ ಇಲಾಖೆ ಸಾಥ್ ಕೊಡ್ತಾ ಇದೆಯಾ ಇವ್ರಿಗೆ? ಇಲ್ಲಿ ಸಹಜ ಪ್ರಶ್ನೆಗಳು, ಕೆಲವೊಂದಿಷ್ಟು ಅನುಮಾನಗಳು ಕೂಡ ಇಲ್ಲಿ ಮೂಡಿ ಬರ್ತಾ ಇದ್ದಾವೆ. ಯಾಕಂದ್ರೆ ಅರಣ್ಯ ವಲಯದಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಿದರೆ ಪ್ರಾಣಿಗಳ ಗತಿ ಹೇಗೆ? ಇಲ್ಲಿ ಆನೆಗಳು ಕೂಡ ಓಡಾಡುವಂತಹ ಜಾಗ ಇದು ನೋಡಿ. ಒಂದು ಕಡೆಗೆ ಸಂಜಯ್ ಗುಬ್ಬಿಗೆ ಸೇರಿದ ರೆಸಾರ್ಟ್ ಇದಾಗಿರುತ್ತೆ. ಬಂಡೀಪುರ ವನ್ಯಜೀವಿ ವಲಯ ಕುಂದುಕೆರೆ ಅರಣ್ಯ ವಲಯ ಇದು. ಪರಿಸರವಾದಿಯಿಂದಲೇ ಬಂಡೀಪುರದಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗಾಗಲೇ ಅರ್ಧ ಹಂತಕ್ಕೆ ಬಂದಿದೆ. ಅಲ್ಲಿ ಕೊಠಡಿಗಳು ಕೂಡ ಎದ್ದು ಕಾಣ್ತಾ ಇದ್ದಾವೆ ಅನ್ನೋದು ಕೂಡ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಗೋಪಾಲಪುರದಲ್ಲಿ ಹುಲಿ ದಾಳಿ ನೋಡಿ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಡೆಗೆ ಹುಲಿ ದಾಳಿ ಆಗಿದೆ, ಇನ್ನೊಂದು ಕಡೆಗೆ ಸಂಜಯ್ ಗುಬ್ಬಿಗೆ ಸೇರಿದ ರೆಸಾರ್ಟ್ ಇದಾಗಿರುತ್ತೆ.
ಒಬ್ಬರು ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್, ಅವರೇ ಎಲಿಫೆಂಟ್ ಕಾರಿಡಾರ್ ಒಳಗೆ ಮನೆ ಕಟ್ಕೊಂಡು ಬೇರೆ ಥರ ಫೆಸಿಲಿಟೀಸ್ ಕಟ್ಕೋತಿದ್ದಾರೆ ಅಂದ್ಬಿಟ್ಟು. ಇದು ನಮಗೆ ಭಾಳ ದೊಡ್ಡ ಡಿಸಪಾಯಿಂಟ್ಮೆಂಟ್ ಹೇಳಬೇಕು. ಯಾಕಂದರೆ ಸಂಜಯ್ ಗುಬ್ಬಿ ಅಂತ ವ್ಯಕ್ತಿ ಕಾಡು ಜೊತೆ ಓಡಾಡಿದ್ದಾರೆ, ಈಗ ಲೆಪರ್ಡ್ ಇದ್ರ ಬಗ್ಗೆ ಕೆಲಸ ಮಾಡ್ತಿದ್ದಾರೆ. ಇವರೊಂದು 25 ವರ್ಷದಿಂದ ಫೀಲ್ಡ್ ಒಳಗಿದ್ದಾರೆ. ಈಗ ಇವರೇ ಹೋಗ್ಬಿಟ್ಟು ಎಲಿಫೆಂಟ್ ಕಾರಿಡಾರ್ ಕಟ್ತಿದ್ರೆ ನಾವು ಬೇರೆ ಜನಕ್ಕೆ ಏನು ಹೇಳೋಕ್ಕಾಗತ್ತೆ? ಆಲ್ರೆಡಿ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ಸು ಅವರವರು ಕಟ್ಕೋತಿದ್ದಾರೆ ಕಾಡು ಪಕ್ಕ. ಈಗ ಅಲ್ಲಿ ಬಂದಿರೋ ಸೆಲೆಬ್ರಿಟೀಸು ಮತ್ತು ನೇಮ್ ಮಾಡಿದ್ರೆ ಅಂತಂಥ ಜನ ಬಂದು ಬಂದಿಪುರ ಹತ್ರ ಕಟ್ತಿದ್ದಾರೆ. ಒಂದು ಕಡೆ ನಾವು ಎಕೋ ಸೆನ್ಸಿಟಿವ್ ಝೋನ್ ಅಂತೀವಿ, ಇನ್ನೊಂದು ಕಡೆ ನಮ್ಮ ಫಾರ್ಮರ್ಸ್ಗೆ ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತೀವಿ, ಒಂದು ಕಡೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಿದೆ. ಇಂಥ ಸಂದರ್ಭದ ಈ ಸಿಚುವೇಶನ್ ಒಳಗೆ ಒಂದು ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟು ಈ ಥರ ಮಾಡೋದು ಭಾಳ ದೊಡ್ಡ ತಪ್ಪು. ಸಂಜೆ ಗೋಬಿ ಈ ಥರ ಮಾಡ್ತಾರೆ ಅಂತ ನಾನು ಯಾವತ್ತು ಯೋಚಿಸ್ತಿರಲಿಲ್ಲ. ಇರಲಿ, ಅವ್ರಿಗೆ ಜಾಗ ಅದು ಪರ್ಮಿಷನ್ ಕೊಟ್ಟಿರೋದು ಭಾಳ ದೊಡ್ಡ ಚಾಲೆಂಜ್ ಮಾಡೋಕ್ಕೆ ಆ ಥರ ಬಂದುಬಿಡುತ್ತೆ ಸಿಚುವೇಶನ್. ಯಾಕಂದರೆ 2 ಡೇಸ್ ಒಳಗೆ ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರಂದರೆ ಫಾರೆಸ್ಟ್ ಆಫೀಸರ್ಸ್ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೂ ನಾವು ಕೇಳಬೇಕಿರೋ ಕ್ವಶನ್ನು. ನೀವು ನಾಳೆ ಯಾರನ್ನ ನೀವು ಕೇಳೋಕ್ಕಾಗತ್ತೆ? ನೀವು ಒಬ್ಬರು ಕೊಟ್ಟಿದ ಮೇಲೆ ಇನ್ನೊಬ್ಬರು ಕೊಡಲೇಬೇಕು. ಅಲ್ಲಿ ಸಾದ್ ಬಿನ್ ಜಂಗಿಗೆ ಬೆಟ್ಟದ ಮೇಲೆ ಕೊಟ್ಟಿದ್ದೀರಾ, ಕರಡಿ ಬೆಟ್ಟದ ಮೇಲೆ ಜಾಗ ಕೊಟ್ಟಿದ್ದೀರಾ. ಅದು ಒಂದು ಫಾರೆಸ್ಟ್ ಆಫೀಸರ್ ಮಿಸ್ಟೇಕ್ ಮಾಡಿದ್ರಿಂದ ಈಗ ಕಾಡು ಸಫರ್ ಆಗ್ತಿದೆ, ಪ್ರಾಣಿಗಳು ಸಫರ್ ಆಗ್ತಿದೆ, ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟಿಂದ ಅಲ್ಲಿ ಜನರು ಸಫರ್ ಆಗ್ತಿದ್ದಾರೆ. ಇಂಥ ಡಿಸಿಷನ್ಗಳು ಯಾಕೆ ಕೊಡ್ತೀರಾ ನಮ್ಗೆ ಅರ್ಥ ಆಗಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಸೀನಿಯರ್ ಆಫೀಸರ್ಸು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಆಮೇಲೆ ಸಂಜೆ ಗುಬ್ಬಿ ಮಾಡಿರೋದು ಭಾಳ ದೊಡ್ಡ ತಪ್ಪು. ಇದನ್ನು ಇನ್ನೂ ಮುಂದೆ ತೊಗೊಂಡೋಗ್ಬೇಕಂದ್ಬಿಟ್ಟು ನಾನು ಗೌರ್ಮೆಂಟ್ಗೆ ಬರೀತೀನಿ. ಯಾಕಂದರೆ ಇದು ಭಾಳ ದೊಡ್ಡ ತಪ್ಪು ಅಂತ ಹೇಳಬೇಕು. ಯಾಕಂದರೆ ಒಂದು ಕನ್ಸರ್ವೇಷನ್ ಅಷ್ಟೇ ಹೋಗ್ಬಿಟ್ಟು ಮಾಡಬೇಕಂದ್ರೆ ಇನ್ನು ಮುಂದೆ ಯಾರು ಬೇಕಾದ್ರೆ ಮಾಡ್ಬೋದು. ಆ ಥರ ಇದು ಸಿಚುವೇಶನ್ ಬಂದಿದೆ. ನಾನು ಸರ್ಕಾರಕ್ಕೆ ಕೇಳೋದು ದಯವಿಟ್ಟು ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ಯಾವ ಆಫೀಸರ್ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ರೆಪ್ರಿಮೆಂಡ್ ಮಾಡಲೇಬೇಕು. ಈ ಸದ್ಯಕ್ಕೆ ಈ ಬಿಲ್ಡಿಂಗ್ನ ಸ್ಟಾಪ್ ಮಾಡಿ ಆಮೇಲೆ ಲೈಸೆನ್ಸ್ಗಳೆಲ್ಲ ತಗೊಳ್ಳಿ, ಮಾಡಲಿ. ವಲಯದ ಆರ್ ಎಫ್ ಓ ಆಫೀಸ್ ಎದುರುಗಡೆ ಸರ್ವೆ ನಂಬರ್ 279 ಒಂದು ರೆಸಾರ್ಟ್ ನಿರ್ಮಾಣ ಆಗ್ತಾ ಇದೆ. ಆ ರೆಸಾರ್ಟ್ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥವರು ಒಬ್ಬ ಪರಿಸರ ವಾದಿ ಅಥವಾ ಪರಿಸರ ಪ್ರೇಮಿ ಅಂತೇಳಿ ಅವ್ರನ್ನ ಕರಿಬೋದು. ಅಂತ ಒಬ್ಬ ವ್ಯಕ್ತಿ ಪರಿಸರದ ಬಗ್ಗೆ ಕಾಳಜಿ ಇರತಕ್ಕಂಥ ವ್ಯಕ್ತಿ, ಪರಿಸರ ಪ್ರೇಮಿಯಾಗಿರ್ತಕ್ಕಂಥ ಈ ವ್ಯಕ್ತಿ ತನ್ನ ಹೆಂಡತಿಯ ಹೆಸರಿನಲ್ಲಿ ಒಂದು ರೆಸಾರ್ಟ್ ಅನ್ನ ಆರಂಭ ಮಾಡ್ತಾ ಇದ್ದಾರೆ. ಆದರೆ ಅವರು ಹಿಂದೆ ಇದ್ದಂತಹ ಸಿ ಎಫ್ ಓ ನಟೇಶ್ ಅವರ ಅವಧಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಅರ್ಜಿ ಸಲ್ಲಿಸಿದ 2ನೇ ದಿನದಲ್ಲಿ ಅವರಿಗೆ ಅನುಮತಿಯನ್ನು ಕೊಡ್ತಾರೆ. ಅಂದರೆ ಇದರಲ್ಲಿ CCF ಇನ್ವಾಲ್ವ್ ಆಗಿದ್ದಾರೋ ಅಥವಾ ಈ ಒಂದು ರೆಸಾರ್ಟ್ ಮಾಲೀಕರು ಪ್ರಭಾವಿನೋ ಅಂತಕ್ಕಂಥದ್ದು ಸಾರ್ವಜನಿಕರಲ್ಲಿ ಸಂಶಯಾಸ್ಪದ ಆಗಿದೆ. ಅದರಿಂದ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾದಂಥವ್ರು, ಅರಣ್ಯವನ್ನು ರಕ್ಷಣೆ ಮಾಡಬೇಕಾದಂಥವ್ರು ಅರಣ್ಯದ ಒಳಗಡೆ ರೆಸಾರ್ಟನ್ನು ಕೊಡ್ತಕ್ಕಂಥದ್ದು ನಾಚಿಕೆಗೇಡಿನ ಕೆಲಸ. ಅದರಿಂದ ಬಂಡೀಪುರ ಅಭಯಾರಣ್ಯವನ್ನು ಸಂರಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೋ ಈ ಒಂದು ಅಧಿಕಾರಿಗಳು ಅಥವಾ ಇಲ್ಲಿ ಗುಡಿಸಿ ಗುಂಡಾಂತರ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಆದ್ದರಿಂದ ಈ ಅನುಮತಿಯನ್ನು ರದ್ದು ಮಾಡಬೇಕು. ಈ ಒಂದು ಬಂಡೀಪುರ ಅರಣ್ಯದ ಒಳಗಡೆ ನಡೀತಕ್ಕಂಥ ಎಲ್ಲ ರೆಸಾರ್ಟ್ಗಳನ್ನು ಕೂಡಲೇ ಬಂದ್ ಮಾಡಿಸ್ಬೇಕು. ಇವರು ಒಂದು ಕಡೆ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೋಬೇಕು ಅಂತೇಳಿ ಬೇರೆ ಕೆಲಸಗಳಿಗೆ ಹೇಳ್ತಾರೆ. ಆದರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಯಾವುದನ್ನು ಮಾಡೋದಿಲ್ಲ ಇವರು. ಆದರೆ ಇವರು ಖಾಸಗಿಯಾಗಿ ಜೇಬು ತುಂಬತಕ್ಕಂಥ ಕೆಲಸಗಳು ಏನು ಬರ್ತವೆ ಅಂತ ಲಜ್ಜೆಗೇಡಿ ಕೆಲಸಗಳಿಗೆ ಇವರು ಕಾನೂನನ್ನು ತಮ್ಮ ಕೈಯಲ್ಲಿ ತಿದ್ದುಪಡಿಯನ್ನು ಮಾಡಿಕೊಂಡು ಅನುಮತಿಯನ್ನು ಪ್ರಭಾವಿಗಳಿಗೆ ಕೊಡ್ತಕ್ಕಂಥದ್ದು ಆ ಮೂಲಕ ದಂಧೆ ಮಾಡ್ತಕ್ಕಂತಹ ನಾಚಿಕೆಗೇಡಿನ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಕೂಡಲೇ ಈ ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಈಗ ಇಲ್ಲಿ ರಾಜ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅವ್ರಿಗೂ ಕೂಡ ನಾವು ಸಂಪರ್ಕವನ್ನು ಮಾಡಿದ್ವಿ, ಆದರೆ ಸಂಪರ್ಕ ಕಡಿತಗೊಂಡಿತ್ತು. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ರೆಸಾರ್ಟ್ ನಿರ್ಮಿಸಲು ಮುಂದಾಗಿದ್ದಾರೆ ಪರಿಸರವಾದಿ ಸಂಜಯ್ ಗುಬ್ಬಿ. ಈಗ ತಾನೇ ನೀವು ದೃಶ್ಯಗಳಲ್ಲಿ ನೋಡಿದ್ರಿ ಒಂದು ಕಡೆಗೆ ಸಂಜಯ್ ಗುಬ್ಬಿಗೆ ಸೇರಿದ ರೆಸಾರ್ಟ್ ಇದಾಗಿರುತ್ತೆ ಅಂತ. ಆದರೆ ಇಲ್ಲಿ ವನ್ಯಪ್ರಾಣಿಗಳಿಗೆ ಇದು ತೊಂದರೆ ಆಗಲ್ವಾ ಇಲ್ಲಿ ರೆಸಾರ್ಟ್ ನಿರ್ಮಾಣ ಆದರೆ? ಹಾಗೆ ನಿರ್ಮಾಣ ಆಗೋದು ಒಂದು ಕಡೆ, ಆದರೆ ಇಲ್ಲಿ ಲೈಸೆನ್ಸ್ ಕೂಡ ಇಲ್ಲ, ಅನುಮತಿ ಇಲ್ಲ, ಹೇಗೆ ಸಾಧ್ಯ ಆಯಿತು ಇದು? ಅಧಿಕಾರಿಗಳು ಅಂದರೆ ಅರಣ್ಯ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ? ಅಷ್ಟು ಈಸಿಯಾಗಿ ಹೇಗೆ ಇವರು ಬಿಟ್ಕೊಟ್ರು? ಅಷ್ಟು ಈಸಿಯಾಗಿ ಹೇಗೆ ಇದನ್ನು ಕಟ್ಟಡ ನಿರ್ಮಾಣಕ್ಕೆ ಇವರು ಅನುಭವ ಮಾಡಿಕೊಟ್ರು? ಇದರಲ್ಲಿ ಯಾರಾದರೂ ಶಾಮೀಲಾಗಿರಬಹುದಲ್ಲ ಅನ್ನೋದು ಕೂಡ ಇಲ್ಲಿ ಸಹಜವಾದ ಅನುಮಾನ ಮೂಡಿ ಬರ್ತಾ ಇದೆ. ಇಲ್ಲಿ ನೋಡಿ, ಪ್ರತಿನಿತ್ಯ ಆನೆಗಳು ಸಂಚರಿಸುವ ಮಾರ್ಗ ಇದಾಗಿರುತ್ತೆ, ಅದೇ ಜಾಗದಲ್ಲಿ ಇವರು ರೆಸಾರ್ಟ್ ನಿರ್ಮಾಣ ಮಾಡಿದ್ದಾರೆ. ಇನ್ನು ಅಲ್ಲಿ ವನ್ಯಪ್ರಾಣಿಗಳಿಗೆ ತೊಂದರೆ ಆಗುತ್ತೆ.
ಪ್ರತಿಷ್ಠಿತ ವನ್ಯಜೀವಿ ತಾಣವೀಗ ಬಿಸ್ನೆಸ್ ಸುಧಾರರ ಸ್ವತ್ತಾಗಿ ಬದಲಾಗ್ತಾ ಇದೆಯೇ ಅನ್ನೋದು ಇಲ್ಲಿ ಸಾಮಾನ್ಯವಾದ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ದೊಡ್ಡ ದೊಡ್ಡ ಕುಳುಗಳ ಅಡ್ಡವಾಗ್ತಾ ಇದೆಯೇ ಬಂಡೀಪುರ ನೋಡಿ, ಇದು ಎಲ್ಲ ಅರಣ್ಯ ವಲಯ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಪ್ರಾಣಿಗಳು ಕೂಡ ಓಡಾಡುವಂತಹ ಜಾಗ ಇದು. ಕಾಡು ಅಂತ ಆದ್ಮೇಲೆ ಸಹಜವಾಗಿ ಓಡಾಡ್ತಿರ್ತವೆ. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲೇ ಅದೇ ಜಾಗದಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಿದ್ದಾರೆ. ಇನ್ನೊಂದಡೆಗೆ ಕಾರ್ಪೊರೇಟರ್ಗಳ ರೆಸಾರ್ಟ್ ಕೂಡ ಇಲ್ಲಿ ನಿರ್ಮಾಣ ಆಗ್ತಿದೆ. ಇನ್ನು ಮೋಜು ಮಸ್ತಿ ತಾಣವಾಗ್ತಾ ಇದೆಯೇ ಇದು ಅಂತ. ಎಸ್, ಇನ್ನು ಈ ಕುರಿತಂತೆ ಮಾಹಿತಿಯನ್ನು ನೀಡಲಿಕ್ಕೆ CFO ರಮೇಶ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್, ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ ಸರ್, ಏನೀಗ ಇದು ಇಲ್ಲಿ ವನ್ಯ ಪ್ರಾಣಿಗಳ ಸಂರಕ್ಷಣೆ ಹೆಸರಿನಲ್ಲಿ ಅರಣ್ಯ ನಾಶ ಆಗ್ತಾ ಇದೆಯೇ ಅನ್ನೋದು ಇಲ್ಲಿ ಒಂದು ಸಾಮಾನ್ಯವಾದ ಪ್ರಶ್ನೆ ಕಾಡ್ತಾ ಇದೆ. ಈ ಒಂದು ಜಾಗದಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಿದ್ದಾರೆ, ಇದು ಇದಕ್ಕೆ ಅನುವು ಹೇಗೆ ಮಾಡಿಕೊಟ್ರು, ಹಾಗೆ ಲೈಸೆನ್ಸ್ ಕೂಡ ಇಲ್ಲಿ ಸಿಕ್ಕಿಲ್ವಂತೆ. ಹಲೋ, ಇದು ಯಾವ ಕಡೆ ಇದು? ಸರ್ ಕೇಳಿಸ್ತಾ ಇದೆಯಾ ಸರ್? ಅಮೋಕ್ ಟಿವಿಯಿಂದ. ಎಲ್ಲಿಂದ? ಅಮೋಕ್ ಟಿವಿ ಸರ್, ಅಮೋಕ್ ಟಿವಿ. ಗುಂಡ್ಲುಪೇಟೆ ಬಂಡೀಪುರ ಅರಣ್ಯ ವಲಯದಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಿದ್ದಾರೆ. ಈ ಕುರಿತಂತೆ ನಿಮ್ಮ ಗಮನಕ್ಕೆ ಕೂಡ ಬಂದಿರುತ್ತೆ ಇದು. ಆರೋಪ ಕೇಳಿ ಬರ್ತಾ ಇದೆ, ಲೈಸೆನ್ಸ್ ಇಲ್ಲ, ಇವರು ಹೇಗೆ ಇದಕ್ಕೆ ಅನುಮತಿಯನ್ನ ಕೊಟ್ಟರು ಅನ್ನೋದು ಇಲ್ಲಿ ಸಹಜವಾಗಿ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲ, ನಮ್ಮ ನಮ್ ಗಮನಕ್ಕೆ ಆತರ ಬಂದಿಲ್ಲ. ಇನ್ನೊಂದು ಹೇಳಬೇಕಾದ್ರೆ ಸುತ್ತಮುತ್ತ ನಮಗೆ ಈಕೋ ಸೆನ್ಸಿಟಿವ್ ಝೋನ್ ಇದೆಲ್ಲ. ಅಲ್ಲ ಸರ್, ಈಗ ಅಲ್ಲಿ ರೆಸಾರ್ಟ್ ನಿರ್ಮಾಣ ಆಗ್ತಾ ಇರೋದು ನಿಮಗೆ ಗೊತ್ತಿಲ್ವಾ? ಹಾಗಾದ್ರೆ ಎಲ್ಲಿ ಯಾವ ಜಾಗ ಅಂತ ನಾನು? ಗುಂಡ್ಲುಪೇಟೆ ಬಂಡೀಪುರ ಅರಣ್ಯ ವಲಯದಲ್ಲಿ ಇದು ರೆಸಾರ್ಟ್ ಆಗ್ತಾ ಇರೋದು. ಗುಂಡ್ಲುಪೇಟೆ ಇದ್ರಲ್ಲ? ಹೌದು ಹೌದು, ಬಂಡೀಪುರ ಅರಣ್ಯ ವಲಯದಲ್ಲಿ ಇದು ರೆಸಾರ್ಟ್ ನಿರ್ಮಾಣ ಆಗಿದೆ ಅಲ್ಲಿ. ಆದ್ರೆ ಇದಕ್ಕೆ ಹೇಗೆ ಅನುಮತಿ ಸಿಕ್ತು? ಗುಂಡ್ಲುಪೇಟೆ ಬಫರ್ ಝೋನ್, ಅದು ಬಫರ್ ಏರಿಯಾ. ಬಫರ್ ಏರಿಯಾ ಅಂದ್ರೆ ಯಾವ ಜಾಗದ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದ್ರೆ ನಾವು ಇನ್ಸ್ಪೆಕ್ಷನ್ ಮಾಡಿ ಅದ್ರ ಮೇಲೆ ಕ್ರಮ ತಗೋತೀವಿ. ನಿಮಗೆ ಗಮನಕ್ಕೆ ತರ್ತಾ ಇದೀವಿ, ಆದ್ರೂ ನೀವು ಒಂದ್ಸಲ ಇದನ್ನ ಅಲ್ಲಿ ಹೋಗಿ ವಿಚಾರಿಸಬೇಕು. ಸರಿ, ಈಗ ಅಲ್ಲಿ ಆರೋಪ ಏನ್ ಕೇಳಿ ಬರ್ತಾ ಇದೆ ಅಂತಂದ್ರೆ, ಅರಣ್ಯ ವಲಯ ಜಾಗ ಇದು, ಇಲ್ಲಿ ಲೈಸೆನ್ಸ್ ಇಲ್ಲದೇನೆ ಇವರು ರೆಸಾರ್ಟ್ ನಿರ್ಮಾಣ ಮಾಡಿದ್ದಾರೆ ಅಂತ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಕರೆಕ್ಟ್, ನಾವು ಅದ್ರ ಬಗ್ಗೆ ನಮ್ಮ ಇವರ ರೇಂಜರ್ ತಗೊಂಡು ಅವರು ಮಾಹಿತಿ ತಗೊಂಡು ಇದು ಮಾಡ್ತೀವಿ ನಾವು. ಕುಂದುಕೆರೆ ಅರಣ್ಯ ವ್ಯಾಪ್ತಿಗೆ ಸೇರೋದು ಸರ್ ಇದು ಜಾಗ? ಕುಂದುಕೆರೆ ಅರಣ್ಯ ವ್ಯಾಪ್ತಿಗೆ ಸೇರಿರುವ ಜಾಗ ಇದು. ಸರಿ ಸರಿ, ಖಂಡಿತವಾಗಿ ನಾವು ಅದ್ರ ಬಗ್ಗೆ ಗಮನ. ಸರ್, ಆದಷ್ಟು ಬೇಗ ನೀವು ಆ ಜಾಗಕ್ಕೆ ಹೋಗಿ. ಆದ್ರೆ ಇಂತಹ ನೆಗ್ಲಿಜೆನ್ಸಿ ಆಗ್ಬಾರ್ದು ಇನ್ ಮುಂದೆ, ಬಿಕಾಸ್ ಅಲ್ಲಿ ಪ್ರಾಣಿಗಳಿಗೂ ಕೂಡ ತೊಂದರೆ ಆಗುತ್ತೆ. ಆದಷ್ಟು ನಾವು ನಿಮಗೆ ಈ ವಿಷಯನ ಗಮನಕ್ಕೆ ತರ್ತಾ ಇದೀವಿ. ನೀವು ಆದಷ್ಟು ಬೇಗ ಆ ಜಾಗಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡಬೇಕು. ಹಾಗೆ ಅಲ್ಲಿ ಲೈಸೆನ್ಸ್ ಇಲ್ಲದೇನೆ ಇವರು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅಂತ ಅಲ್ಲಿ ಆರೋಪ ಕೇಳಿ ಬಂದಿದೆ. ಎಸ್, ಓಕೆ, ಫೈನ್, ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಎಸ್ ನೋಡಿ, ಅಧಿಕಾರಿಗಳಿಗೆ ಗಮನಕ್ಕೂ ಕೂಡ ಇದು ಇಲ್ಲ ಅಂತ ಅಂದ್ರೆ, ಈ ಅಂದ್ರೆ ಇದು ಬಹುದೊಡ್ಡವಾಗಿ ಒಳಗಡೆ ಇದು ಆಗ್ತಾ ಇರುವಂತಹ ಗೇಮ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ನಾವು ಕೂಡ ಹೇಳಿದ್ವಿ, ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, ರೆಸಾರ್ಟ್ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೂ ಕೂಡ ಇದು ಬಂದಿಲ್ಲ ಅಂತ ಅಲ್ಲಿ CFO ರಮೇಶ್ ಕುಮಾರ್ ಅವರು ಹೇಳಿದ್ರು. ಆದಷ್ಟು ಬೇಗ ಈ ಜಾಗಕ್ಕೆ ಹೋಗ್ಬೇಕು, ಆದ್ರೆ ಇಂತಹ ನೆಗ್ಲಿಜೆನ್ಸಿಗಳು ಬೇಗ ಬೇಡ.
ಎಸ್ ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಪರಿಸರ ತಜ್ಞರಾದ ಜೋಸೆಫ್ ಹೂವರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಮೇಡಮ್. ಸರ್, ಈಗ ಇಲ್ಲಿ ಕುಂದುಕೆರೆ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರೆಸಾರ್ಟ್ ನಿರ್ಮಾಣ ಆಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಇದರ ಬಗ್ಗೆ ನೀವು ಡೀಟೇಲ್ಸ್ ಕೊಡೋದಾದ್ರೆ. ಅಲ್ಲ, ನಾವು ಹೇಳೋದು ಈಗ ಸಂಜಯ್ ಗುಬ್ಬಿ ಅಂದ್ಬಿಟ್ಟು ಒಬ್ರು ವೈಲ್ಡ್ ಲೈಫ್ ಬಯಾಲಜಿಸ್ಟ್, ಮತ್ತೆ ಫಾರ್ಮರ್ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್. ಇವರು ನಮ್ಮ ಕಾಡನ್ನ ಚೆನ್ನಾಗಿ ಓಡಾಡಿದ್ದಾರೆ, ಅವ್ರಿಗೆ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿದೆ. ಎಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಬರುತ್ತೆ, ಎಲ್ಲಿ ಎಲಿಫೆಂಟ್ ಕಾರಿಡರ್ ಬರುತ್ತೆ ಅಂತ ಇವ್ರಿಗೆ ಗೊತ್ತಿದೆ. ಆಮೇಲೆ ಅವರೇ ಖುದ್ದಾಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿ ಕಮಿಟಿ ಒಳಗೆ ಇದ್ದು ಅಲ್ಲಿರೋ ಜನ ಯಾರ್ಯಾರು ವ್ಯಾಪಿಸಿದ್ರು, ರೆಸಾರ್ಟ್ ಗಳಿತ್ತು, ಹೋಮ್ ಸ್ಟೇ ಗಳಿತ್ತು, ಎಲಿಫೆಂಟ್ ಕಾರಿಡರ್ ಇಂದ ಖಾಲಿ ಮಾಡಿಸಿದ್ದಾರೆ. ಆಮೇಲೆ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕಮಿಟಿ ಒಳಗೆ ಸೇರ್ಕೊಂಡು ಒಂದ್ 5,000 acres 5,500 acres ರೆವಿನ್ಯೂ ಲ್ಯಾಂಡ್ ನ ಫಾರೆಸ್ಟ್ ರಿಸರ್ವ್ ಅಂದ್ಬಿಟ್ಟು ಲೈಸೆನ್ಸ್ ಅವ್ರಿಗೆ ಇವ್ರು ಪರ್ಮಿಷನ್ ತಗೊಂಡಿದ್ದಾರೆ ಎಕೋಸೆನ್ಸಿಟಿವ್ ಝೋನ್ ಇಂದ, ಬಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ತಗೊಂಡಿರೋದು ಅದು ಡೌಟ್ ಇದೆ. ಅದನ್ನ ನಾವು ಕೇಳಿದೀವಿ, ಪ್ರಶ್ನೆ ಕೇಳಿದೀವಿ. ಅಷ್ಟು ಈಸಿಯಾಗಿ ಅಲ್ಲಿ ಅರಣ್ಯ ಅಧಿಕಾರಿಗಳು ಹೇಗೆ ಪರ್ಮಿಷನ್ ಕೊಟ್ಟರು ಈ ಜಾಗದಲ್ಲಿ ಕಟ್ಟಡ ನಿರ್ಮಾಣಕ್ಕೆ? ಅದು ಇವರು ಎಕೋ ಸೆನ್ಸಿಟಿವ್ ಝೋನ್ ಕಮಿಟಿ ಹೋಗಿರೋದ್ರಿಂದ ಇವ್ರ ಅನುಕೂಲ ಆಗಿ ಅವರವರೇ ಬೆನಿಫಿಟ್ ಮಾಡ್ಕೊಂಡಿದ್ದಾರೆ. ಇದೇಕ್ ವಿಚಿತ್ರ ಕಥೆ ಅಂದ್ರೆ, ನಾನೇ ಅಕ್ಯೂಸ್ಡ್, ನಾನೇ ಕಳ್ಳ, ನಾನೇ ಜಡ್ಜ್, ನನಗೆ ಆ ಕೆಲಸ ಮಾಡಕ್ಕೆ ನನಗೆ ದುಡ್ಡು ಬೇರೆ. ಇವ್ರ ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ಹೋಗಿದ್ದಾರೆ, ಇವ್ರ ಜಾಗ ಇವ್ರು ಉಳಿಸ್ಕೊಂಡವ್ರೆ. ಸೊ ಇದೊಂಥರ ಹತ್ತನೇಗಳ ಹೇಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಲ್ಲ ಬಿಟ್ಟಿದ್ದಾರೆ ಈ ಸೀನಿಯರ್ ಫಾರೆಸ್ಟ್ ಆಫೀಸರ್ಗಳಿಗೆ, ಇದು ಗೊತ್ತಿಲ್ಲ ಹಿಂಗೆ ನಡೀತಿದೆ ಅಂದ್ಬಿಟ್ಟು. ಇವ್ರು ಮಾಡಿರೋದು ಬಹಳ ದೊಡ್ಡ ತಪ್ಪು. ಎಸ್ಪೆಷಲಿ ಒಬ್ರು ಇಂಥ ದೊಡ್ಡ ವ್ಯಕ್ತಿ, ವೈಲ್ಡ್ ಲೈಫ್ ಬಯಾಲಜಿಸ್ಟ್, ಮತ್ತೆ ಇದೆಂತಾರೆ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ ಆಗಿ ಇವರೇ ವೈಲೇಷನ್ ಮಾಡಿದ್ರೆ ಬೇರೆಯವ್ರು ಈಗ ಯಾಕೆ ಮಾಡಬಾರ್ದು? ಆಮೇಲೆ ನಾವ್ ಇನ್ನೊಂದ್ ಕೇಳಂದ್ರೆ, ರೈತರಿಗೆ ಪರ್ಮಿಷನ್ ಕೊಡಲ್ಲ ಅವ್ರು ಏನಾದ್ರು ಮಾಡ್ಬೇಕಂದ್ರೆ. ಪಾಪ ಅವ್ರ ರೈತರು ನಮಗ್ ಸ್ವಲ್ಪ ಕಟ್ಕೋತೀವಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಡೋದಿಲ್ಲ. ಬಟ್ ಇಂಥವ್ರಿಗೆ ಒಂದ್ ಜಾಗ ಅಲ್ಲ, ಮೂರ್ ಜಾಗ ಕಟ್ಕೊಂಡಿದ್ದಾರೆ ಅವರು. ಇದ್ರೊಳಗೆ ಅವರು 4 acres 15 acres ಒಳಗೆ 3 buildings ಕಟ್ಟಿದ್ದಾರೆ ಫಾರೆಸ್ಟ್ ಪರ್ಮಿಷನ್ ಕೊಡೋದು ಒಂದೊಂದ್ ಬಿಲ್ಡಿಂಗ್ ಗೆ. ಅಂದ್ರೆ ಇಲ್ಲಿ ಪರಿಸರವಾದಿ ಸಂಜಯ್ ಗುಬ್ಬಿ ಅವರಿಗೆ ಸೇರಿರುವ ಜಾಗ ಇದು ಅಂತ ಹೇಳಲಾಗಿತ್ತು. ಹೌದು, ಅವ್ರು ತಗೊಂಡಿರೋ ಜಾಗ. ಅವ್ರ ಜಾಗ ತಗೊಂಡು ಅವ್ರ ಕಮಿಟಿ ಮೆಂಬರ್ ಇದ್ದಾಗ ಇವ್ರು ಹೆಂಗೆ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ? ಯಾಕೋ ಒಂಥರ ವಿಚಿತ್ರ ಹೇಳ್ಬೇಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಹಳ ತಪ್ಪಿದೆ. ಅದ್ರಲ್ಲಿ ವನ್ಯ ಪ್ರಾಣಿಗಳ ಗತಿ ಏನು ಅಂತ? ಗತಿ ಏನು? ಇಂಥವ್ರಿದ್ರೆ ಗತಿ ಎಲ್ಲ ಆಗತ್ತೆ. ಊರ್ ಜನಕ್ಕೆ ಏನಾಗತ್ತೆ? ವನ್ಯಜೀವಿಗಳು ಆಚೆ ಬರುತ್ತೆ, ಊರ್ ಜನಕ್ಕೆ ತೊಂದರೆ ಆಗತ್ತೆ, ವನ್ಯಜೀವಿ ಮತ್ತೆ ಮ್ಯಾನಿಮಲ್ ಕಾಲ್ಕುಲೇಟ್ ಆಗತ್ತೆ. ಬಂದ್ಬಿಟ್ಟು ಗೊತ್ತುಬಿಟ್ಟು ಬಂದ್ಬಿಟ್ಟು ಅಲ್ಲಿ ಕಟ್ತಾರಲ್ಲ. ಈಗ ಯಾರೋ ಗೊತ್ತಿಲ್ದ್ರೆ ವ್ಯಕ್ತಿ ಬಂದ್ ಮಾಡಿದ್ರೆ ಏನು ಹೇಳ್ಬೋದು? ಗೊತ್ತಿಲ್ಲ ಪಾಪ ಅಂದ್ಬಿಟ್ಟು. ಇವರೆಲ್ಲ ಪಳಗಿರೋರು, ಕಾಡೊಳಗೆ ಓಡಾಡಿದ್ದಾರೆ, ಇವ್ರಿಗೆಲ್ಲ ಗೊತ್ತಿರೋ ವಿಷಯನೇ. ಅವರೇ ಹೋಗಿ ಇದು ಮಾಡಿದಾಗ ಬಹಳ ದೊಡ್ಡ ತಪ್ಪು. ಇದನ್ನ ಆಕ್ಷನ್ ತಗೊಳ್ಳೇಬೇಕು ಗೌರ್ಮೆಂಟ್. ಈಗ ಎಷ್ಟು ದಿನದಿಂದ ಈ ಕಟ್ಟಡ ನಿರ್ಮಾಣ ಆಗ್ತಿದೆ ಅಲ್ಲಿ? ಸರಿ, ಎಷ್ಟು ದಿನದಿಂದ ಈ ಕಟ್ಟಡ ನಿರ್ಮಾಣ ಆಗ್ತಿದೆ ಅಲ್ಲಿ? ಇವ್ರು ಆಲ್ರೆಡಿ ಇವ್ರು ತಗೊಂಡಿರೋದು ಫೆಬ್ರವರಿ ಪರ್ಮಿಷನ್, 2021 ತಗೊಂಡಿರೋದು. ಅವರು ಒಂದು ಜೂನ್ ಇಂದ ಫೆಬ್ರವರಿ June 21 ಇಂದ ಕಟ್ಟಕ್ ಶುರು ಮಾಡಿದಾರೆ, ಈಗಲೂ ಒಂದು ಕಟ್ತಾ ಇದ್ದಾರೆ. ಆದ್ರೆ ಇವರು ಲೈಸೆನ್ಸ್ ತಗೊಂಡು ಅನುಮತಿಯನ್ನ ಪಡೆದುಕೊಂಡು ಈ ಕಟ್ಟಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಏನಾದ್ರೂ ಅಲ್ಲಿ ಪ್ರೂಫ್ ಇದೆಯಾ? ಏನಾದ್ರೂ ಪತ್ರಗಳು ಏನಾದ್ರೂ ಇದಾವ ಅಲ್ಲಿ? ಅವ್ರು ಹೇಳೋದಂದ್ರೆ ಅವ್ರಿಗೆ ಈಗ ಈ ಎಕೋ ಸೆನ್ಸಿಟಿವ್ ಝೋನ್ ಇಂದ ಪರ್ಮಿಷನ್ ಇದೆ, ಕಟ್ಕೋತೀನಿ ಅಂದ್ಬಿಟ್ಟು ಹೇಳಿದ್ದಾರೆ. ಆಯ್ತಾ, ಅದ್ರೊಳಗೆ ಯಾ ಇದು ಇಲ್ಲ. ನೀವು ನಾಳೆ ಹೋಗ್ಬಿಟ್ಟು ಜಾಗ ತಗೊಂಡು ಕಟ್ಟ್ರೆ ಯಾರು ನಿಮ್ಗೆ ಕೇಳಲ್ಲ. ಎಷ್ಟು ಕಟ್ಟಬಹುದು ಒಂದು ಶಕ್ಯ ಬಿಡಿ, ಎಷ್ಟು ಕಟ್ಟಬಹುದು? ನೀವು ಒಂದು ಬಿಲ್ಡಿಂಗ್ ಕಟ್ಟಬಹುದು, ನೀವು 3 buildings ಕಟ್ಟಂಗಿಲ್ಲ. ಒಂದು ಎರಡನೇದಾಗೆ ಇವರೇ ಎಕೋ ಸೆನ್ಸಿಟಿವ್ ಝೋನ್ ಕಮಿಟಿ, ಮಾನಿಟರಿಂಗ್ ಕಮಿಟಿ, ಇವರೇ ಡಿಸೈಡ್ ಮಾಡೋದು ಈ ಬೌಂಡ್ರಿ ಇದೆ ಎಕೋ ಸೆನ್ಸಿಟಿವ್ ಝೋನ್. ಸೊ ಇವ್ರ ಜಾಗ ಉಳ್ಕೊಂಡು ಮಿಕ್ಕಿದೆಲ್ಲ ಅವ್ರು ಮಾರ್ಕ್ ಮಾಡ್ಕೋಬಹುದು, ಚೇಟ್ ಮಾಡ್ಕೊಳಕ್ಕೆ. ಆಮೇಲೆ ಸರ್ಕಾರ ಇವ್ರಿಗೆ 8 lakh 8.5 lakh ಕೊಟ್ಟಿದೆ ಕಾಂಟ್ರಾಕ್ಟ್. ಇವರು ಎಕೋ ಸೆನ್ಸಿಟಿವ್ ಝೋನ್ ನ ಮ್ಯಾಪ್ ಮಾಡ್ಬೇಕು, ಮಾಸ್ಟರ್ ಪ್ಲಾನ್ ನ. ಇವ್ರಿಗೆ ದುಡ್ಡು ಬೇರೆ ಕೊಟ್ಟಿದೆ. ಆಯ್ತು,
ಜಾಗ ಬೇರೆ ಕಳ್ಕೊಂಡಿದ್ದಾಯ್ತು, ಜನಕ್ಕೆ ವನ್ಯಜೀವಿಗೆ ತೊಂದರೆ ಆಯ್ತು, ಜನಕ್ಕೆ ತೊಂದರೆ ಆಯ್ತು. ಇವರೆಲ್ಲ ಮಾಡೋದು ಒಳ್ಳೇದಾ? ಒಂದ್ ದೊಡ್ಡ ವ್ಯಕ್ತಿ ಮಾಡೋದು ಸರಿನಾ? ಇವ್ರಿಗೆಲ್ಲ ಅವಾರ್ಡ್ ಬಂದಿದೆ, ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ ಓಡಾಡ್ತಾರೆ ಎದೆ ಹೊಡ್ಕೊಂಡು. ನಾನ್ ದೊಡ್ಡವನು, ನನ್ಕಿನ ಯಾರು ಇವ್ರು ಇಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಗೆ ಥ್ರೆಟನ್ ಮಾಡ್ತಾರೆ, ನಿಂಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ ಅನ್ಬಿಟ್ಟು. ಇವರೇ ಎಂಎಂಎಲ್ ಕೆಲಸ ಮಾಡಿದಾಗ, ಎಂಎಂಎಲ್ ಮಾಳೆ ಮಹದೇಶ್ವರ ಬೆಟ್ಟ ವೈಲ್ಡ್ಲೈಫ್ ಸ್ಯಾಂಕ್ಚುರಿಗೆ ಇದ್ದಾಗ ಅಲ್ಲೂ ಅವರು ಡಿಎಫ್ಒಗೆ ಮತ್ತೆ ಸಿಎಫ್ಗೆ ಗಲಾಟೆ ಮಾಡ್ಕೊಂಡು ಅಲ್ಲಿಂದ ಅವ್ರನ್ನ ಕಳ್ಸಿದ ಆಚೆ. ಇಲ್ಲಿ ಬಂದು ಇಲ್ಲಿ ಸೆಟಲ್ ಮಾಡಿದ್ದಾರೆ. ಈಗ ಅಲ್ಲಿ ಗಲಾಟೆ ಆಯ್ತು, ಇವಾಗ ಇಲ್ಲೂ ಗಲಾಟೆ ಮಾಡ್ತಿದ್ದಾರೆ. ಇವ್ರಿಗೆ ಏನ್ ಬಂದಿದ್ಯೋ ಗೊತ್ತಿಲ್ಲ. ಇವರೆಲ್ಲ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಸೇರಿ ಕಾಡು ಉಳಿಸ್ಬೇಕಂದ್ರೆ ಎಲ್ಲರೂ ನಿಯತ್ತಾಗಿ ಕೆಲಸ ಮಾಡಬೇಕು. ಇಂಥ ನೀಚ ಕೆಲಸ ಮಾಡಿ ತೊಂದರೆ ಕೊಡೋದು ಸರಿ ಇಲ್ಲ. ಇವ್ರ ಮೇಲೆ ಇವ್ರ ಜನ ಏನ್ ಹೇಳ್ತಿದ್ದಾರೆ ಗುಬ್ಬಿ, ನನ್ ಮೇಲೆ ಯಾರು ಮಾತಾಡ್ಬಿಟ್ರೆ ಇದ್ ಮಾಡ್ಬಿಟ್ರೆ ನಾನು ಲೀಗಲ್ ಆಕ್ಷನ್ ತಗೋತೀನಿ ಅನ್ಬಿಟ್ಟು. ಫಸ್ಟ್ ಅವ್ರ ಮನೆನೆ ಕ್ಲೀನ್ ಇಲ್ಲ, ಬೇರೆಯವ್ರ ಮನೆ ಕ್ಲೀನ್ ಮಾಡಕ್ ಯಾಕೆ ಯಾವ ಲೀಗಲ್ ಆಕ್ಷನ್ ತಗೊಂತೀನಿ ಅಂತ ಹೇಳಿದವ್ರು ಯಾರು? ಸಂಜಯ್ ಗುಬ್ಬಿ ಅವರು. ಸಂಜಯ್ ಗುಬ್ಬಿ, ನಾವೆಲ್ಲ ಬರ್ತಿದ್ದೀವಿ, ದಯವಿಟ್ಟು ಹಾಕಿ ನಮ್ ಮೇಲೆ ಡಿಫಮೇಷನ್ ಸೂಟ್ ಹಾಕಿ. ಯಾಕಂದ್ರೆ ನಿಮ್ದು ತಪ್ಪಿರೋದು ನಿಮ್ದು, ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ. ದಾಖಲೆ ಇಲ್ದಾರೆ ಯಾರು ಮಾತಾಡಲ್ಲ, ದಾಖಲೆ ಇಲ್ದಾರೆ ಯಾರು ಬರೆಯೋದಿಲ್ಲ ಅಲ್ವಾ? ದಾಖಲೆ ಇಲ್ದಾರೆ ನಮ್ ಮಾಡ್ರು ನಮ್ನ ಡಿಫಮೇಷನ್ ಸೂಟ್ ಹಾಕಿದ್ರೆ ಕೇಸ್ ಆಗತ್ತೆ, ನಮ್ ಮೇಲೆ ಕೋರ್ಟ್ ಆರೋಪ ಮಾಡ್ತಾರೆ. ಇಲ್ಲ ಅವ್ರದೇ ತಪ್ಪಿದ್ಬಿಟ್ಟು ಜನ ನಮ್ ಬಗ್ಗೆ ಬರೀಬಾರ್ದು ಮಾತಾಡ್ಬಾರ್ದು ಅಂದ್ಬಿಟ್ಟು ಎದುರಿಸೋದು. ನೀವ್ ಮಾತಾಡ್ಬಿಟ್ರೆ ಬರ್ದ್ಬಿಟ್ರೆ ನಿಮ್ ಮೇಲೆ ಲೀಗಲ್ ಆಕ್ಷನ್ ಹಾಕ್ತೀನಿ ಅನ್ಬಿಟ್ಟು. ನಾನು ಕೇಳಿದೀನಿ, ದಯವಿಟ್ಟು ಹಾಕಪ್ಪ ನಮ್ ಮೇಲೆ ಅನ್ಬಿಟ್ಟು. ಆದ್ರೆ ಇಲ್ಲಿ ಅರಣ್ಯ ಅಧಿಕಾರಿಗಳು ಹೇಳ್ತಿರೋದು, ಸೂಕ್ಷ್ಮ ಪರಿಸರ ವಲಯದ ಮಾನಿಟರಿಂಗ್ ಕಮಿಟಿ ಸಭೆಯನ್ನ ನಡೆಸಿದ್ದಾರೆ, ಇನ್ನು ಅದರ ನಡಾವಳಿಯಂತೆ ಅನುಮತಿ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇಲ್ಲ ಆಗಿಲ್ಲ, ಇವರು ಪರ್ಸನಲ್ ಆಗೇ ತಗೊಂಡಿರೋದು. ಅವರು ನೋಡಿ ಡೇಟ್ ಕೊಡ್ತೀನಿ, 21 February 2021 ಅವ್ರ ಅಪ್ಲಿಕೇಶನ್ ಕೊಡೋದು. ಅವ್ರಿಗೆ ಪರ್ಮಿಷನ್ ಕೊಡೋದು 24 February 2021 ಮೂರೇ ದಿವಸ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಅದೇ ನಮ್ ರೈತರು ಅವ್ರ ಜಾಗ ಏನಾದ್ರು ಮಾಡ್ಕೋಬೇಕಂದ್ರೆ ಅವ್ರು ವರ್ಷಗಟ್ಟಲೆ ಕಾಯ್ತಾ ಇರ್ಬೇಕು ಪರ್ಮಿಷನ್ ಗೆ ಮಾನಿಟರಿಂಗ್ ಕಮಿಟಿಯಿಂದ. ಇವರು ಕೊಟ್ಟಿರೋದು ಯಾರು, ಸಿಎಫ್ ಅಲ್ಲಿದ್ದಾಗ ಕನ್ಸರ್ವೇಟರ್ ಫಾರೆಸ್ಟ್ ಎಸ್ ಆರ್ ನಟೇಶ್ ಕೊಟ್ಟಿರೋದು. ಅವ್ರಿಗೆ ಯಾರು ಅಧಿಕಾರ ಕೊಟ್ರು, ಮಾನಿಟರಿಂಗ್ ಕಮಿಟಿ ಅಧಿಕಾರ ಕೊಟ್ಟಿತ್ತ? ಅಲ್ಲಿ ರೀಜನಲ್ ಕಮಿಷನರ್ ಬರ್ತಾರೆ ಪ್ರಕಾಶ್ ಸರ್ ಅನ್ಬಿಟ್ಟು, ಅವ್ರ ಹತ್ರ ಮಾತು ತಗೊಂಡಿದ್ದೀರಾ ಪರ್ಮಿಷನ್? ಇಲ್ಲ ನೀವೇ ಖುದ್ದಾಗಿ ಕೊಟ್ಬಿಟ್ರ, ನೀವೇ ಡಿಸೈಡ್ ಮಾಡ್ಬಿಟ್ರ, ನಮ್ ಪಿಸಿಸಿ ಫೋನ್ ಮಾಡಿದ್ರು ಪ್ರೆಷರ್ ಕೊಟ್ಬಿಟ್ಟೆ ಅಂತ ಹೇಳಕ್ಕಾಗತ್ತಾ? ಅದೇ ರೂಲು ನೀವು ರೈತರಿಗೆ ಯಾಕೆ ಕೊಡ್ಬಾರ್ದು ಮೂರ್ ದಿವಸ ನೀವು ಪರ್ಮಿಷನ್? ರೈತರು ಯಾಕೆ ಒದ್ಲಾಡ್ಬೇಕು ಅಲ್ವಾ? ಇವ್ರು ಮೂರ್ ದಿವಸ ಅರ್ಜೆಂಟ್ ಕೊಡಕ್ಕಾಗತ್ತೆ. ರೈತರು ಪಾಪ ಅಲ್ಲಿ ಒದ್ಲಾಡೋರು ಮುಂಚೆನೆ ಅವ್ರಿಗೆ ಎಷ್ಟು ತೊಂದರೆ ಇದೆ. ಅವ್ರೇನ ಮನೆ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೋತೀವಿ ಕಟ್ಕೊಂಡ್ರೆ ಅವ್ರು ಕೊಡಕ್ ನೀವು 2 ವರ್ಷ 3 ವರ್ಷ ಕಾಯಿಸ್ತೀರಾ? ರೈತರಿಗೆ ಬೇರೆ, ಸೌಕರ್ಯ ಬೇರೆನಾ? ಜೊತೆಗೆ ಮಾತನಾಡಿದಕ್ಕೆ ಸರ್ ಧನ್ಯವಾದಗಳು. ಇಲ್ಲಿ ಸಾಕಷ್ಟು ಅನುಮಾನಗಳಿದಾವೆ, ಹಾಗೆ ಇಲ್ಲಿ ಅಧಿಕಾರಿಗಳು ಅಂದ್ರೆ ಅರಣ್ಯ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಏನೋ ಒಂಥರ ವಿಚಿತ್ರವಾಗಿ ನಡೀತಾ ಇದೆ ಇಲ್ಲಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಈಗ ಸಹಜವಾಗಿ ಯಾರೊಬ್ರು ಬಂದು ಈ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ರೆ ಓಕೆ, ಅವ್ರ ಕಟ್ಟಡ ಸುಲಭವಾಗಿ ಬೆಳೀತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಕೇಳೋರು ಇಲ್ಲ ಹೇಳೋರು ಇಲ್ಲ, ಅರಣ್ಯ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರ್ತಾರೆ. ಅವರು ಕೂಡ ಗಮನ ಹರಿಸ್ತಿಲ್ಲ, ಯಾರಾದ್ರೂ ಬರಲಿ, ಲೈಸೆನ್ಸ್ ಇರಲಿ ಇಲ್ದೇನೆ ಇರಲಿ, ಒಟ್ಟಿನಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ರೆ ಗ್ರಾಂಟೆಡ್, ಪರ್ಮಿಷನ್ ಗ್ರಾಂಟೆಡ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಇವರು ಹೇಳಿರುವಂತಹ ಮಾತು. ಆದರೆ ಈ ರೀತಿಯಾಗಿ ಕಟ್ಟಡಗಳು ಅಂದರೆ ರೆಸಾರ್ಟ್ಗಳು ಹಿಂಗೆ ನಿರ್ಮಾಣ ಆದರೆ ವನ್ಯ ಪ್ರಾಣಿಗಳ ಗತಿ ಏನು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಇದಕ್ಕೆ ಲೈಸೆನ್ಸ್ ಬೇಕು, ಅನುಮತಿ ಬೇಕು, ಇದೆಲ್ಲವನ್ನ ಪಡೆದು ಪರ್ಮಿಷನ್ ತಗೊಂಡು ಅದಾದ ಬಳಿಕ ಇವರು ಕಟ್ಟಡ ನಿರ್ಮಾಣ ಮಾಡಿದರೆ. ಮತ್ತೊಂದು ಕಡೆಗೆ ಇತ್ತು ಇದು, ಮಾತಾಡಿದಾಗ ಇತ್ತು, ಆದರೆ ಈ ರೀತಿಯಾಗಿ ಮಾಡೋದು ನಿಜಕ್ಕೂ ಒಳ್ಳೆಯದಲ್ಲ. ಆದಷ್ಟು ಬೇಗ ಅರಣ್ಯ ಅಧಿಕಾರಿಗಳು ಕೂಡ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಇದನ್ನು ತನಿಖೆ ನಡೆಸಬೇಕು. ಹಾಗೆ ಅರಣ್ಯ ಅಧಿಕಾರಿಗಳು ಈ ರೀತಿಯ ಅನುಮತಿಯನ್ನು ಕೊಡೋದು ಕೂಡ ತಪ್ಪಾಗುತ್ತೆ.